ಒಂದು ಇಲ್ಲಿರೋ ಪ್ರತಿ ಪ್ಲಾಂಟ್ ಒಂದೊಂದು ಔಷಧಿ ಗುಣ. ಇದಕ್ಕೆ ಹಕ್ಕಿಗಳು ಆಕರ್ಷಿತ ಆಗುವ, ಈಗ ಒಂದ್ಸರಿ ಹಣ್ಣು ಆಯ್ತು, ಹಣ್ಣಾಗಿ ಮುಗೀತು, ವೆರೈಟೀಸ್ ಆಫ್ ನೀವು ನಂಬ್ತಿರೋ ಬಿಡ್ತೀರಾ, ಒಂದು 50 ಜಾತಿ ಹಕ್ಕಿ ಬೆಳಿಗ್ಗೆ ಮಾರ್ನಿಂಗ್ ಬರ್ತವೆ. ಅಮೃತ ಬಳ್ಳಿ ಒಂದೇ ಅಲ್ಲ, ಇಲ್ಲಿಯ ವಾತಾವರಣಕ್ಕೆ ಮತ್ತೆ ಇಲ್ಲಿ ನೀರು ಸಿಗುತ್ತೆ, ಇದ್ರಲ್ಲಿ ನೀರು ತುಂಬಿಟ್ಟಿರ್ತೀವಿ ಪಕ್ಷಿಗಳಿಗೋಸ್ಕರ. ಪಕ್ಷಿಗಳಿಗಾಗಿ ಇಲ್ಲಿ ಆಕ್ಚುಲಿ ಇದಿತ್ತು, ಏನೋ ತಾವರೆ ಗಿಡ ಇತ್ತು, ತೆಗೆದಿದ್ದೀನಿ, ಈಗ ರೀ ಇದು ಮಾಡ್ತಾ ಇದ್ದೀನಿ, ಪಾಟಿಂಗ್ ಆಗಿದೆ ಮತ್ತೆ ಬರುತ್ತೆ. ಸೊ ಇದು ಅದು, ಇದು ನೀವು ಏನಂತೀರ ಪತ್ರೆ, ದೊಡ್ಡ ಪತ್ರೆ ಅಲ್ಲಿ ಇದ್ರದ್ದು ಮಂಚಪತ್ರೆ, ಮಂಚಪತ್ರೆ ನೀವು ದೇವರಿಗೆ ಹಾಕುವಂತ ಹೂವಿನ ನಡುವೆ ಕಟ್ತೀರಿ. ಇದು ನೀವು ಇದೆ ರಾಮನವಮಿ ಹಣ್ಣಿನ ಗಿಡ, ಇಲ್ಲಿ ಬಳ್ಳಿ ಇದೆ ಹೀಗೆ. ಇದು ನಿಮಗೆ ಪೆನ್ಸಿಲಿನ್ ಅಂತ, ನೀವು ಶುಗರ್ಗೆ ಶುಗರ್ಗೆ ಇದರ ಒಂದೊಂದು ಎಲೆ ಎಲ್ಲ ದಿವಸ ತಿಂದ್ರಾಯ್ತು. ಸೊ ಇದು ಬಳಸ್ತೀವಿ. ಇಲ್ಲಿ ಇಲ್ಲಿ ಇರುವಂತದ್ದು ಇಲ್ಲೊಂದೆರಡು ಮೂರು ಜಾತಿಯ ಗಿಡಗಳಿವೆ. ಇದೆಯಲ್ಲ, ಇದನ್ನ ನಾವು ಪರಗೆ ಸೊಪ್ಪು ಅಂತೀವಿ, ಇದನ್ನ ಸಾಂಬಾರು ತಂಬುಳಿ ನಮ್ಮ ಸೈಡ್ ಅದನ್ನು ಮಾಡ್ತೀವಿ. ದೊಡ್ಡ ಪತ್ರೆ ಅಲ್ಲಿದೆ, ತುಳಸಿ, ಆಮೇಲೆ ಚಿಕ್ಕು ಹೋದ ವರ್ಷ ಒಂದು 5-6 ಚಿಕ್ಕು ಇಲ್ಲೇ ಬೆಳೆದಿತ್ತು. ಹೀಗೆ ಪ್ರತಿಯೊಂದನು, ಒಂದು 50 ಕೆಜಿ ಟೊಮೆಟೊ ಬೆಳೆದಿದ್ದೆ, ಒಂದು 20 ಕೆಜಿ ಬೀನ್ಸ್ ಬರೆದಿದ್ದೆ. ಈಗ ನಂಗೆ ಸಮಯ ಇಲ್ಲ ಅಂತ ಎಲ್ಲ ಹೂವಿನ ಗಿಡ ಹಾಕಿ ಮಧ್ಯೆ ಔಷಧಿ ಗಿಡಗಳು. ಮತ್ತೆ ನೀರು ಹೇಗೆ ಡೈಲಿ, ನೀರು ಡೈಲಿ ಎವ್ರಿಡೇ ಸಂಜೆ ರಾತ್ರಿ 10 ಗಂಟೆಗೆ ನಾನು ಮನೆಗೆ ಬಂದ ಮೇಲೆ ಒಂದ್ಸರಿ ಒಂದು ಊಟ ಮಾಡಿ ಒಂದು 1/2 hour ಕೂತ್ಕೋತೀನಲ್ಲ ಆವಾಗ. ವೀಕೆಂಡ್ ಅಲ್ಲಿ ಎಲ್ಲರೂ ಮನೆಯವರೆಲ್ಲ ಸೇರ್ಕೊಂಡು ಇಲ್ಲಿ ಬಂದ್ಬಿಡ್ತೀವಿ. ಸಂಡೇ ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೆ ಬೆಳದಿಂಗಲ. ಹೌದು, ವೀಕೆಂಡ್ ಅಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡುವಂತದ್ದು. ಜೀವಾಮೃತವನ್ನು ಆಗ್ಬೇಕನ್ನಷ್ಟೇ. ಇಲ್ಲಿ ಇಲ್ಲಿ ಬಿಲ್ವ ಪತ್ರೆ ಇದೆ, ಬನ್ನಿ ಇದೆ, ಇದು ಬಿಲ್ವ ಪತ್ರೆ, ಎವ್ರಿಥಿಂಗ್ ಇಸ್ ದೇರ್. ಇದು ಬನ್ನಿ ಬನ್ನಿ, ಅದು BP ಸೊಪ್ಪು ಅಂತ ಹೇಳ್ತಾರೆ ನೋಡಿ, ಆ ಕಾರ್ನರ್ ಇದೆಯಲ್ಲ ಅದು BP ಗೆ. ಇದು ಆಲ್ ಸ್ಪೈಸ್ ಅಂತ, ನೀವು ಇದನ್ನ ಇದು ಮಾಡಿದ್ರೆ ಫುಲ್ ಆಯುರ್ವೇದಿಕ್. ಹೌದು ಹೌದು, ಇದನ್ನ ನೀವು ಸುಮ್ಮನೆ ಹಿಂಗೆ ಮಾಡಿ ಸ್ಕ್ವೀಸ್ ಮಾಡಿ ಪರಿಮಳ ನೋಡಿ ಗೊತ್ತಾಗುತ್ತೆ. ಆಲ್ ಸ್ಪೈಸ್ ಕರೆಕ್ಟ್. ಇದು ಮಸಾಲೆ ಸೊಪ್ಪು. ಸೊ ಹೀಗೆ ಪ್ರತಿ ಇದು ಏನಕ್ಕೆ ಬಳಸ್ಬೋದು ಸರ್? ಇದು ಸುಮ್ಮನೆ ಇದು ಇದನ್ನ ಅಲ್ಲ, ಈ ಮಸಾಲೆ ಸೊಪ್ಪು ಇದು ಇದು ಸಾಂಬಾರಿಗೆ ಹಾಕ್ಬೋದು, ಪಲಾವ್ಗೆ ಬಳಸ್ತೀವಿ. ಹೌದಾ, ಪಲಾವ್ ಎಲ್ಲ ಬಳಸ್ತೀವಲ್ಲ. ಹೌದು, ಸೇಮ್ ಪಲಾವ್ಗೆ ಬಳಸ್ಬೋದು, ನೀವು ಸಾಂಬಾರಿಗೆ ಬಳಸ್ಬೋದು, ಯಾವುದೇ ಇದಕ್ಕೆ ಬಳಸ್ಬೋದು ಆ ಥರದಲ್ಲಿ. ಇದು ಮಲೇಷ್ಯಾದಿಂದ ತಂದಂಥದ್ದು, ಮಲೇಷ್ಯಾ ಗಿಡಗಳು ವೆರೈಟೀಸ್. ಇದೊಂದು 5-6 ವೆರೈಟಿ ಇದೆ. ಸೊ ಅದು ಇದು ಮಜ್ಜಿಗೆ ಹುಲ್ಲು ಅಂತ, ನಿಧಾನ ಕಾಲು ಹಾಕ್ಬೋದು. ಓಕೆ, ಇದು ಮಜ್ಜಿಗೆ ಹುಲ್ಲು ಅಂತ, ನೀವು ಜ್ವರ, ಒಳ ಜ್ವರ, ತಲೆನೋವು, ಪಿತ್ತ, ವಾಂತಿ ಇತ್ಯಾದಿಗಳಿಗೆ ಎವ್ರಿಡೇ ಟೀ ಜೊತೆಯಲ್ಲಿ 2 ಎಲೆ ಹಾಕೊಂಡು ನೀವು ಕುಡಿದ್ರಾಯ್ತು, ಕುದಿಸಿದ್ರಾಯ್ತು. ಟೀ ಜೊತೆಗೆ ಟೀ ಕುದಿಸುವಾಗ 2 ಎಲೆಯನ್ನು ಕಟ್ ಮಾಡಿ ಅದಕ್ಕೆ ಹಾಕ್ಬಿಟ್ರೆ ಟೇಸ್ಟೂ ಬರುತ್ತೆ ನಿಮಗೆ, ಸ್ಮೆಲ್ಲೂ ಇರುತ್ತೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಅಥವಾ ಇದರದ್ದೇ ಕಷಾಯ ಮಾಡಿಕೊಂಡು ಕುಡಿಬೋದು. ಹೀಗೆ ಈ ಹೊಸದ ಪ್ರಯೋಗ ಅಂದರೆ ಬಾಳೆ, ಬಾಳೆ ಇದನ್ನು ಹಾಕಿದ್ದೀನಿ ಈಗ. ಬಾಳೆ ಅದೇನು ಹಾಕಬಾರ್ದು ಮನೆ ಹತ್ರ ಅಂತ ಹಾಕ್ತಾರೆ ಅವೆಲ್ಲ. ಯಾವ ಗಿಡಗಳು ನಮ್ಮ ವೈರಿಗಳಲ್ಲ, ಮನುಷ್ಯರೇ ವೈರಿ ಬಿಟ್ಟರೆ ಇದಲ್ಲ. ಇದು ಒಂದು ಈಗ ನಾನು ಟ್ರಯಲ್ ಮಾಡ್ತಾ ಇದ್ದೀನಿ, ಅಕಸ್ಮಾತ್ ಇದು ಬಂತು ಅಂದ್ರೆ ಒಂದು ಬೆಳೆ ಅದನ್ನು ಹೇಳ್ತಾರೆ, ಬಾಳೆ ಹಾಕಿ ಬರ ಕಳಿ ಅಂತರ. ಎರಡೂ ಇದೆ ನೋಡ್ರಿ, ಸಸ್ಯಗಳಲ್ಲಿ ಯಾವುದು ನಮ್ಮ ವೈರಿಗಳಲ್ಲ. ಸೊ ಅವು ನಮ್ಮ ನಂಬಿಕೆಗಳು ಅಷ್ಟೇ. ನಾವು ಮನುಷ್ಯರಿಗಿಂತ ದೊಡ್ಡ ವೈರಿ ಇನ್ಯಾರು ಇಲ್ಲ. ಹಾಗಾಗಿ ಅದು ಬರುತ್ತೆ, ಅದು ಬಂದ್ರೆ ನಾನು ಸಕ್ಸಸ್ ಆದ್ರೆ ಎಲ್ಲವನ್ನೂ ಒಂದು ಟರ್ಮ್ ಬಾಳೆ ಹಾಕಿ ನೋಡಬೇಕು ಅಂತ. ಈಗ ಲ್ಯಾಕ್ ಆಫ್ ಟೈಮ್ ಇರೋದ್ರಿಂದ ಹೂವಿನ ಗಿಡಗಳನ್ನ ಹಾಕಿ, ಹೂವಿನ ಗಿಡಗಳಿಗೆ ತುಂಬಾ ನಿಮಗೆ ದೇಖರೇಖೆ ಬೇಕಾಗಲ್ಲ, ಒಂದ್ಸರಿ ಮಾಡಿ ಬಿಡ್ಬೋದು, ನೋಡೋಕು ಚಂದ ಇರುತ್ತೆ.